ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡಪ್ನಲ್ಲಿ. ನಾನು ಶಾಂತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಂ ಇಂಡಿಯಾ ಮುಂದಿನ ತಿಂಗಳು ಆಸ್ಟ್ರೇಲಿಯಾ ಪ್ರವಾಸ ಕೈಗೊಳ್ಳಲಿದೆ. ಈ ಪ್ರವಾಸದಲ್ಲಿ ಭಾರತ ಹಾಗೆ ಆಸ್ಟ್ರೇಲಿಯಾ ನಡುವೆ 5 ಪಂದ್ಯಗಳ ಟೆಸ್ಟ್ ಸರಣಿ ನಡೆಯಲಿದೆ. ಆದರೆ ಈ ಸರಣಿ ಆರಂಭವಾಗುವ ಮುನ್ನವೇ ಭಾರತ ತಂಡದಿಂದ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ. ಈ ಸರಣಿಯ ಮೊದಲ ಪಂದ್ಯದಿಂದ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಔಟ್ ಆಗಿದ್ದಾರೆ. ವೈಯಕ್ತಿಕ ಕಾರಣಗಳನ್ನು ಉಲ್ಲೇಖಿಸಿ ರೋಹಿತ್ ಶರ್ಮಾ ಬಿಸಿಸಿಐಗೆ ಮಾಹಿತಿ ನೀಡಿದ್ದಾರೆ ಎಂದು ವರದಿಯಾಗಿದೆ. ಇಂಗ್ಲೆಂಡ್ ತಂಡದ ಯುವ ಬ್ಯಾಟರ್ ಹ್ಯಾರಿ ಬ್ರೂಕ್ ಸ್ಫೋಟಕ ತ್ರಿಶತಕ ಬಾರಿಸಿದ್ದಾರೆ. ಮುಲ್ತಾನ್ನಲ್ಲಿ ನಡೆಯುತ್ತಿರುವಂತಹ ಆತಿಥೇಯ ಪಾಕಿಸ್ತಾನ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಕೇವಲ 310 ಎಸೆತಗಳಲ್ಲಿ ತ್ರಿಶತಕ ಬಾರಿಸಿದ ಹ್ಯಾರಿ ಬ್ರೂಕ್ ಆಸ್ಟ್ರೇಲಿಯಾದ ದಿಗ್ಗಜ ಮ್ಯಾಥ್ಯೂ ಹೇಡನ್ ಅವರ ಹೆಸರಿನಲ್ಲಿದ್ದ 2ನೇ ಅತಿ ವೇಗದ ಟೆಸ್ಟ್ ತ್ರಿಶತಕ ದಾಖಲೆಯನ್ನು ಬ್ರೇಕ್ ಮಾಡಿದ್ದಾರೆ. ಇಂಗ್ಲೆಂಡ್ ಪಾಕಿಸ್ತಾನ ನಡುವಿನ 3 ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲ ಪಂದ್ಯ ನಾಟಕೀಯವಾಗಿ ಅಂತ್ಯವಾಗಿದೆ. ಈ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಇನ್ನಿಂಗ್ಸ್ ಹಾಗೆ 47 ರನ್ಗಳ ಜಯ ಸಾಧಿಸಿದೆ. ಪಾಕಿಸ್ತಾನಕ್ಕೆ ಇದು ಅವರ ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ಅವಮಾನಕರ ಸೋಲು. ಈ ಸೋಲಿನೊಂದಿಗೆ ಪಾಕಿಸ್ತಾನ ಕ್ರಿಕೆಟ್ ಹೆಸರಿಗೆ ನಾಚಿಕೆಗೇಡಿನ ದಾಖಲೆಯೊಂದು ಸೇರ್ಪಡೆಯಾಗಿದೆ. 147 ವರ್ಷಗಳ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಯಾವುದೇ ತಂಡ ಅನುಭವಿಸದ ಹೀನಾಯ ಸೋಲನ್ನು ಪಾಕ್ ಕಂಡಿದೆ. ಪಾಕ್ ಬೌಲರ್ಗಳನ್ನ ಬೆಂಡೆತ್ತಿ ಬೆವರು ಹರಿಸಿದ ಜೋ ರೂಟ್ ಆ ಬಳಿಕ ತಮ್ಮ ಬಟ್ಟೆಗಳನ್ನು ಪಿಚ್ನಲ್ಲಿಯೇ ಒಣಗಲು ಹಾಕಿದ್ದಾರೆ. ಪಿಚ್ನಲ್ಲಿ ಜೋ ರೂಟ್ ಅಂಡರ್ವೇರ್ ಸೇರಿ ಇತರ ಬಟ್ಟೆಗಳನ್ನು ನೋಡಿದ ಮೇಲೆ ಸಿಕ್ಕಾಪಟ್ಟೆ ಟೀಕೆಗಳು ಕೇಳಿಬರ್ತಾ ಇವೆ. ಜೋ ರೂಟ್ಗೆ ಬಟ್ಟೆ ಒಣಗಿಸಲು ಬೇರೆ ಜಾಗ ಇರಲಿಲ್ವಾ ಅಂತಿದ್ದಾರೆ ಟೀಕಾಕಾರರು. ಬೌಂಡ್ರಿ ಲೈನ್ ಬಳಿ ಕೇವಲ ತಮ್ಮ ಜೆರ್ಸಿಯನ್ನು ಒಣ ಹಾಕಿದ್ರೆ ಇಷ್ಟು ಚರ್ಚೆ ಆಗ್ತಾ ಇರಲಿಲ್ಲ. ಆದರೆ ಜೋ ರೂಟ್ ಜೆರ್ಸಿ ಜೊತೆಗೆ ಒಳ ಉಡುಪುಗಳನ್ನು ಕೂಡ ಒಣ ಹಾಕಿದ್ರು. ಇಂದಿನಿಂದ ರಣಜಿ ಟ್ರೋಫಿ ಟೂರ್ನಿ ಆರಂಭವಾಗಿದೆ. ಕರ್ನಾಟಕ ತಂಡವು ಮೊದಲ ಪಂದ್ಯದಲ್ಲಿ ಮಧ್ಯಪ್ರದೇಶವನ್ನು ಎದುರಿಸ್ತಾ ಇದೆ. ಮಯಾಂಕ್ ಅಗರ್ವಾಲ್ ನಾಯಕತ್ವದಲ್ಲಿ ಕರ್ನಾಟಕ ತಂಡ ಕಣಕ್ಕಿಳಿದಿದೆ. ಮಧ್ಯಪ್ರದೇಶದ ಎದುರು ಟಾಸ್ ಗೆದ್ದ ಕರ್ನಾಟಕ ತಂಡ ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಪ್ರಸಿದ್ಧ ಕೃಷ್ಣ ಮಧ್ಯಪ್ರದೇಶ ತಂಡವು ಖಾತೆ ತೆರೆಯುವ ಮುನ್ನವೇ ವಿಕೆಟ್ ಕೀಪರ್ ಬ್ಯಾಟರ್ ಹಿಮಾಂಶು ಮಂತ್ರಿ ಅವರನ್ನ ಎಲ್ಬಿ ಬಲೆಗೆ ಕೆಡವಿದ್ದಾರೆ. ಕರ್ನಾಟಕ ತಂಡ ದಶಕಗಳಿಂದ ಕೂಡ ರಣಜಿ ಟ್ರೋಫಿ ಬರವನ್ನು ಎದುರಿಸ್ತಾ ಇದೆ. ರಾಜ್ಯ ತಂಡ 2013-14 ಹಾಗೆ 2014-15ರಲ್ಲಿ ಸತತವಾಗಿ 2 ಬಾರಿ ಚಾಂಪಿಯನ್ ಆಗಿತ್ತು. ಆ ಬಳಿಕ ನಡೆದ 8 ಸೀಸನ್ನಲ್ಲೂ ಕೂಡ ಒಮ್ಮೆಯೂ ಕೂಡ ಕರ್ನಾಟಕ ಫೈನಲ್ ಪ್ರವೇಶಿಸಿಲ್ಲ. ಕಳೆದ ವರ್ಷ ಕ್ವಾರ್ಟರ್ ಫೈನಲ್ನಲ್ಲಿ ಪರಾಭವಗೊಂಡಿದ್ದ ರಾಜ್ಯ ತಂಡ ಈ ಬಾರಿಯಾದರೂ ಪ್ರಶಸ್ತಿ ಗೆಲ್ಲುವ ಕಾತರದಲ್ಲಿದೆ. ಮಯಾಂಕ್, ಮನೀಶ್ ಸೇರಿ ಪ್ರಮುಖ ಅನುಭವಿಗಳ ಜೊತೆ ಯುವ ಆಟಗಾರರು ತಂಡದಲ್ಲಿದ್ದಾರೆ. ಆರ್ಸಿಬಿಗೆ ಮಾಜಿ ಆಟಗಾರ ಚಹಲ್ ರೀ ಎಂಟ್ರಿ ಕೊಡಲಿದ್ದಾರೆ ಎಂಬ ಮುನ್ಸೂಚನೆ ಸಿಕ್ಕಿದೆ. ದಿನೇಶ್ ಕಾರ್ತಿಕ್ ಅವರನ್ನ ಈಗಾಗಲೇ ಆರ್ಸಿಬಿ ತಂಡದ ಮೆಂಟರ್ ಮತ್ತು ಬ್ಯಾಟಿಂಗ್ ಕೋಚ್ ಆಗಿ ನೇಮಕ ಮಾಡಲಾಗಿದೆ. ಇವರೇ ಚಹಲ್ ಅವರನ್ನ ಮತ್ತೆ ಆರ್ಸಿಬಿಗೆ ವಾಪಸ್ ಕರೆತರಲು ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಈಗಾಗಲೇ ಟ್ರೇಡ್ಗಾಗಿ 1 ಸುತ್ತಿನ ಮಾತುಕತೆ ಕೂಡ ಆಗಿದೆ ಎಂದು ವರದಿಯಾಗಿದೆ. ಆರ್ಸಿಬಿ ತಂಡದ ಯುವ ಬ್ಯಾಟರ್ ಮಹಿಪಾಲ್ ಲೊಮ್ರೋರ್ ಕಳೆದ ಸೀಸನ್ನಲ್ಲಿ ಹೇಳಿಕೊಳ್ಳುವಂಥ ಪ್ರದರ್ಶನ ನೀಡಿರಲಿಲ್ಲ. ಆರ್ಸಿಬಿ ಪರ 10 ಪಂದ್ಯಗಳನ್ನು ಆಡಿದ್ದ ಮಹಿಪಾಲ್ ಲೊಮ್ರೋರ್ ಗಳಿಸಿದ್ದು ಕೇವಲ 125 ರನ್ಗಳನ್ನು. ಹೀಗಾಗಿ ಈ ಬಾರಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಮಹಿಪಾಲ್ ಲೊಮ್ರೋರ್ಗೆ ಕೋಕ್ ನೀಡೋದು ಗ್ಯಾರಂಟಿ ಆಗಿದೆ. ವರ್ಷದ ಹಿಂದೆ ಪಾಕಿಸ್ತಾನದ ಬ್ಯಾಟಿಂಗ್ ಜೀವಾಳ ಎನಿಸಿದ್ದ ಬಾಬರ್ ಅಜಮ್ ಈಗ ತಂಡಕ್ಕೆ ಹೊರೆಯಾಗದಂತೆ ಕಾಣ್ತಾ ಇದ್ದಾರೆ. ಮುಲ್ತಾನ್ನಲ್ಲಿ ನಡೀತಾ ಇರುವಂತಹ ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ವಿಫಲರಾಗಿದ್ದ ಬಾಬರ್ ಅಜಮ್ 2ನೇ ಇನ್ನಿಂಗ್ಸ್ನಲ್ಲೂ ಕೂಡ ಫೇಲ್ಯೂರ್ ಆಗಿದ್ದಾರೆ. ಇದರಿಂದ ತಂಡವನ್ನು ಮತ್ತೆ ಸಂಕಷ್ಟಕ್ಕೆ ದೂಡಿದ್ದಾರೆ. ಶ್ರೀಲಂಕಾ ತಂಡ ತವರಿನಲ್ಲಿ ವೆಸ್ಟ್ ಇಂಡೀಸ್ ಎದುರು 3 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯನ್ನು ಆಡಲಿದೆ. ಇದಕ್ಕಾಗಿ ಶ್ರೀಲಂಕಾ ತಂಡ ಪ್ರಕಟವಾಗಿದ್ದು ಮಾಜಿ ನಾಯಕ ಹಾಗೆ ಅನುಭವಿ ಆಲ್ರೌಂಡರ್ ದಸುನ್ ಶನಾಕ ಟೀಮ್ನಿಂದ ಔಟ್ ಆಗಿದ್ದಾರೆ. ಗಾಯದ ಸಮಸ್ಯೆಯಿಂದ ಚೇತರಿಸಿಕೊಳ್ಳದ ವೇಗದ ಬೌಲರ್ ದುಷ್ಮಂತ ಚಾಮಿರ ಕೂಡ ಈ ಸರಣಿಯಿಂದ ಹೊರಗುಳಿದಿದ್ದಾರೆ. ಅನುಭವಿ ಬ್ಯಾಟರ್ ಬಾನುಕಾ ರಾಜಪಕ್ಷ ತಂಡಕ್ಕೆ ವಾಪಸ್ಸಾಗಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.